ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಾಲೆಗೂ ಲಾಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾರ್ದಿದ್ದು ಫಂಕ್ಷನ್ನು, ಎಲ್ಗೋಗಿದ್ವಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನಾನು ಮೊದಲಿಗೆ ಬೇಗ ಎದ್ದು ಬಾಕ್ಸಿಗೆಲ್ಲ ಟಿಫನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ನಾನು ಹೊರಟಿದ್ದೀನಿ. ನಾನು ಒಬ್ಬಳೇ ಹೋಗ್ತಾ ಇಲ್ಲ, ನಾನು ನಮ್ಮ ಇಬ್ಬರು ಜೊತೆಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನನ್ನ ಮಗಳಿಗೆ ಸ್ಕೂಲ್ ಇತ್ತು ಮತ್ತು ನಮ್ಮ ಹಸ್ಬೆಂಡ್ಗೆ ಕೆಲಸ ಇತ್ತು, ಸೊ ಹಾಗಾಗಿ ಅವ್ರಿಗೆ ಬರೋಕ್ಕಾಗಲಿಲ್ಲ. ಪ್ರೋಗ್ರಾಮ್ ಇದ್ದಿದ್ದು ವೀಕ್ ಡೇಸ್ ಆಗಿರೋದ್ರಿಂದ ಅವರು ರಜಾ ಹಾಕೋದಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನಮ್ಮಮ್ಮ ಇಬ್ಬರು ಹೊರಟಿ ಮೊದಲಿಗೆ ತುಮಕೂರಲ್ಲಿ ಇಳ್ಕೊಂಡು ಅಲ್ಲಿ ಟಿಫನ್ ಮಾಡಿಕೊಂಡು ನಂತರ ಬೇರೆ ಬಸ್ಸನ್ನು ಹತ್ತಿ ಮಧುಗಿರಿಗೆ ಹೋದ್ವಿ. ತುಂಬ ದೂರ ಇದೆ ಅಲ್ವಾ ಮಧುಗಿರಿ, ಜರ್ನಿ ಮಾಡೋಕ್ಕೆ ಸಾಕಾಗ್ಬಿಡುತ್ತಪ್ಪ. ನಮಗೆ ಡೈರೆಕ್ಟ್ ಬಸ್ ಎಷ್ಟು ಹುಡುಕಿದ್ರು ಸಿಗಲೇ ಇಲ್ಲ ಮಧುಗಿರಿಗೆ, ಹಾಗಾಗಿ ನಾವು ತುಮಕೂರಿಗೆ ಬಂದು ಮತ್ತೆ ಮಧುಗಿರಿ ಬಸ್ಸು ಹತ್ತಿದ್ದಾಯಿತು. ನಂತರ ಮಧುಗಿರಿಗೆ ರೀಚ್ ಆದ್ವಿ. ನಾವು ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಹಿಡಿದು ಆಟೋದಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಮಧುಗಿರಿಯಿಂದ ಅವ್ರ ಮನೆ ಸ್ವಲ್ಪ ದೂರ ಆಯಿತು, ಹಾಗಾಗಿ ಆಟೋದಲ್ಲಿ ಹೋಗಿ ಅವ್ರ ಮನೆಗೆ ಹೋಗೋಷ್ಟರಲ್ಲಾಗಲೇ ತುಂಬ ಜನ ಬಂದಿದ್ರು. ಆಮೇಲೆ ನಾನು ನನ್ನ ತಂಗಿ ಮಕ್ಕಳ ಜೊತೆ, ನನ್ನ ತಂಗಿ ಜೊತೆ ಎಲ್ಲ ಫೋಟೋಸ್ನ ತಗೊಂಡ್ವಿ. ಅದಾದಮೇಲೆ ನಾನು ಅವಳಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ನಾನು ತಂದಿರೋವಂತಹ ಗಿಫ್ಟನ್ನು ಕೊಡೋದಕ್ಕೆ ಸ್ಟೇಜ್ ಮೇಲೆ ಹೋಗಿದ್ದೆ. ಅವರು ಮನೆ ಹತ್ರನೇ ಫಂಕ್ಷನ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಯಾವ ಮಗು ಆಯಿತು ಅಂತ ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ. ನನಗೆ ಫಸ್ಟು ಹೋಗೋ ಪ್ಲ್ಯಾನೇ ಇರಲಿಲ್ಲ. ನಂತರ ನಾನು ನೈಟು ಡಿಸೈಡ್ ಮಾಡ್ಕೊಂಡು ಹೋಗಿದ್ದಿವ್ರು, ಯಾರು ಬರಲ್ಲ ಅಂತಂದ್ಬಿಟ್ಟು ಹೋಗೋದು ಬೇಡ ಅಂತ ಸುಮ್ಮನಾಗಿದ್ದೆ. ಅದಾದಮೇಲೆ ಇಲ್ಲ ಹೋಗೋಣ ಅಂತ ಅನಿಸ್ತು, ಹಾಗಾಗಿ ನೈಟ್ ಹೋಗ್ಬಿಟ್ಟು ಅವಳಿಗೆ ಸೀರೆ ತೊಗೊಂಡು ಬಂದಿದ್ದು. ಅದಾದಮೇಲೆ ನಾನು ಅವ್ರ ಅತ್ತೆ ಜೊತೆಗೂ, ನಮ್ಮ ಅಮ್ಮನ ಜೊತೆಗೂ, ನನ್ನ ತಂಗಿ ಜೊತೆಗೆಲ್ಲ ಫೋಟೋ ತೊಗೊಂಡ್ವಿ. ಇನ್ನೂ ನಮ್ಮ ಚಾನಲನ್ನು ಯಾರೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ಕೊತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಮಗೆ ಸಪೋರ್ಟ್ ಮಾಡಿ. ನಂತರ ಅವಳನ್ನ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಬಂದು ಸ್ಟೇಜಿಂದ ಕೆಳಗಡೆ ಬಂದ್ವಿ. ಅದಾದಮೇಲೆ ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ನನ್ನ ಜೊತೆ ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತಿದ್ರು, ಅವ್ರ ಜೊತೆಗೆ ಚೆನ್ನಾಗಿ ಕ್ಲೋಸಾಗಿ ಮಾತಾಡಿ, ಆಮೇಲೆ ಅವಳು ಸಹ ನನ್ನ ಚೆನ್ನಾಗಿ ಮಾತಾಡಿಸ್ತಾ ಇದ್ಲು, ಹಾಯಕ್ಕ ಅಂತಂದ್ಲು. ಸೊ ಹಾಗೆ ಏನೋ ಮಾತಾಡಕ್ಕೆ ಏನೋ ಕೇಳ್ತಾ ಇದ್ಲು, ಹಾಗೆ ನಾವು ಮಾತಾಡಿಸ್ತಿದ್ವಿ. ನಂತರ ಅವತ್ತಿನ ದಿನವೇ ಅವಳ ಅತ್ತೆ ಮಾವಂದು ಆ್ಯನಿವರ್ಸರಿ ಇತ್ತಂತೆ. ಸೊ ಹಾಗಾಗಿ ಅದನ್ನು ಅವರು ಸರ್ಪ್ರೈಸಾಗಿ ಅತ್ತೆ ಮಾವನ ಗೊತ್ತಿಲ್ಲದೆ ಕೇಕ್ ತೊಗೊಂಬಂದು ಅದೇ ದಿನವೇ ಸರ್ಪ್ರೈಸಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಅವತ್ತಿನ ದಿವಸನೇ ಎರಡೆರಡು ಸೆಲೆಬ್ರೇಷನ್ ಅಂತ. ಅವ್ರ ಅತ್ತೆ ಮಾವಂಗೆ ಅಷ್ಟು ಇಷ್ಟ ಆಗಲ್ಲ ಅಂತಂದ್ರು, ಬಟ್ ಅವರು ಅವತ್ತಿನ ದಿವಸ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ರು ಅವತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ನ. ಅವ್ರದ್ದು ಸಹ ಫೋಟೋಸು, ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ರು, ಫೋಟೋಸ್ ತಗೊಂಡ್ರು. ನಂತರ ಅಲ್ಲಿ ಮಕ್ಕಳೆಲ್ಲ ನಿಂತಿದ್ರು, ಅವರೆಲ್ಲ ಕೇಕಿಗೆ ತುಂಬಾ ವೆಯ್ಟ್ ಮಾಡ್ತಾ ಇದ್ರು. ಹಾಗೆ ಅವರು ಒಬ್ರಿಗೊಬ್ರು ಕೇಕನ್ನು ತಿನ್ನಿಸ್ಕೊಂಡ್ರು. ತುಂಬ ಚೆನ್ನಾಗಿ ಅನ್ನಿಸ್ತು ಒಂದೇ ದಿನ, ಅದು ಕೋ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಅವ್ರಿಗೇನು ಪ್ರೀ ಪ್ಲ್ಯಾನ್ ಇರಲಿಲ್ಲ. ಅದಾದಮೇಲೆ ನಮ್ಮ ಮನೆಯವರ ಮಾವನ ಹೆಂಡತಿ ಬಂದಿದ್ದರು, ಸೊ ಅವ್ರ ಜೊತೆಗೂ ಮತ್ತೊಮ್ಮೆ ನಾನು ಹೋಗಿದೆ. ಅವರು ಅಲ್ಲೇ ಮದ್ಗಿರಿದ್ದಾರೆ. ಆಮೇಲೆ ಅವರು ಸಹ ಅವ್ರಿಗೆ ಅರಿಶಿನ ಕುಂಕುಮನ ಕೊಟ್ಟು ಗಿಫ್ಟನ್ನು ಕೊಟ್ಟರು. ನಂತರ ನಾವು ಒಂದು ಫೋಟೋನ ತೆಗೆಸ್ಕೊಂಡ್ವಿ. ಅದಾದಮೇಲೆ ಅವ್ರ ಯಜಮಾನರು ಬಂದರು, ಸೊ ಹಾಗಾಗಿ ಅವ್ರ ಯಜಮಾನರ ಜೊತೆಗೂ ಸಹ ಒಂದು ಫೋಟೋನ ತಗೊಂಡ್ವಿ. ನಾನು ಉಟ್ಟಿರುವಂತಹ ಸೀರೆ ಚೆನ್ನಾಗಿದೆಯಾ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ.
ನಂತರ ನಾವೆಲ್ಲ ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾಡ್ಕೊಂಡು ಬಂದಾದ್ಮೇಲೆ ಅವಳಿಗೆ ಆರತಿಯನ್ನು ಮಾಡ್ತಾಯಿದ್ರು. ಅಷ್ಟರಲ್ಲಾಗಲೇ ಸ್ವಲ್ಪ ಜನ ಹೊರಟೋಗ್ಬಿಟ್ಟಿದ್ರು ಊಟ ಮಾಡಿಕೊಂಡು, ಸ್ವಲ್ಪ ಜನನೇ ಇದ್ವಿ. ಅದಾದ ನಂತರ ಎಲ್ಲರೂ ಹೋದಾದ್ಮೇಲೆ ಅವ್ರು ಫೋಟೋಶೂಟ್ ಮಾಡಿಸ್ಕೊಂಡ್ರು. ನಂತರ ನಾವು ನನ್ನ ತಂಗಿದಿರು ಮತ್ತು ಅವ್ರ ಆಂಟಿ ಎಲ್ಲರ ಜೊತೆಗೂ ನಮ್ಮ ಅಮ್ಮನ ಜೊತೆಗೆಲ್ಲ ಫೋಟೋಸ್ನ ತಗೊಂಡ್ವಿ. ಹೀಗಿತ್ತು ಫೋಟೋಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನನ್ನ ತಂಗಿ ಮಗಳ ಜೊತೆಗೂ ಸಹ ಫೋಟೋಸ್ನ ತಗೊಂಡು ನಂತರ ನಾವು ಅಲ್ಲಿಂದ ಹೊರಟ್ವಿ. ತಮ್ಮನೇ ಬಿಟ್ಬಿಟ್ಟು ಬಂದ ಬಸ್ ಸ್ಟಾಪಿಗೆ. ನಂತರ ಅಲ್ಲಿಂದ ನಮಗೆ ಡೈರೆಕ್ಟ್ ಬಸ್ ಸಿಕ್ತು ಬೆಂಗಳೂರಿಗೆ. ನನಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ, ಸೀರೆ ಉಟ್ಕೊಂಡು ಬಂದಿದ್ದೆನಲ್ಲ ಸಾಕಾಗ್ಬಿಟ್ಟಿತ್ತು, ಹಾಗಾಗಿ ಚೂಡಿದಾರ್ ಒಂದು ಪೇರ್ ತೊಗೊಂಡೋಗಿ ಅಲ್ಲಿಂದ ಡ್ರೆಸ್ ಚೇಂಜ್ ಮಾಡಿಕೊಂಡು ನಂತರ ಬೆಂಗಳೂರಿಗೆ ರೀಚ್ ಆದ್ವಿ. ಅದಾದಮೇಲೆ ಅಲ್ಲಿಂದ ಆಟೋ ಹೊತ್ಕೊಂಡು ನಾವು ಮನೆಗೆ ರೀಚ್ ಆದ್ವಿ. ಅವ್ರಿಗೆ ಯಾವ ಮಗು ಆಯಿತು ಅಂತಂದರೆ ಬಾಯ್ ಬೇಬಿ ಆಯಿತು. ತುಂಬಾ ಚೆನ್ನಾಗಿತ್ತು ಪಾಪು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.